ಹಾಯ್ ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಬಂದು ಬ್ಯೂಟಿ ಟಿಪ್ಸ್. ನಾನು ಹೇಳ್ತಾ ಇರೋ ಈ ಬ್ಯೂಟಿ ಟಿಪ್ಸ್ ಬಂದು ಇವಾಗ ಹೋಗ್ತಾ ಇರೋವಂಥ ಕಾಲೇಜ್ ಹುಡುಗಿರಿಗಾಗಿರ್ಬೋದು, ಇನ್ನೇನು ಮದುವೆ ಸೆಟ್ ಆಗ್ತಾ ಇದೆ, ಫೇಶಿಯಲ್ ಮಾಡಿಸ್ಕೊಳ್ಬೇಕು, ಬ್ಯೂಟಿ ಪಾರ್ಲರ್ ಹೋಗಬೇಕು ಅಂತ ಹುಡುಗಿರಿಗಾದರೆ ತುಂಬಾ ಉಪಯುಕ್ತಕರವಾಗಿ ಉಪಯೋಗ ಆಗೋವಂಥ ಬ್ಯೂಟಿ ಟಿಪ್ಸ್. ಈಗಿನ ಕಾಲೇಜ್ ಹುಡುಗಿರಾಗಿರ್ಬೋದು, ಎಲ್ಲ ಹೆಣ್ಮಕ್ಳಾಗಿರ್ಬೋದು, ಬ್ಯೂಟಿ ಪಾರ್ಲರ್ ಹೋಗೋದು ಒಂದೇ ಕಾರಣಕ್ಕೋಸ್ಕರ, ಚೆನ್ನಾಗಿ ಕಾಣಬೇಕು ಅಂತ ಹೇಳಿ ಫೇಶಿಯಲ್ ಮಾಡಿಸ್ಕೊಳ್ಳೋಕ್ಕೋಸ್ಕರ ಹೋಗ್ತಾರಲ್ವಾ. ಅದಕ್ಕೋಸ್ಕರ ತಿಂಗಳಿಗೆ ಮಿನಿಮಮ್ ಏನಿಲ್ಲ ಅಂದರೂ 1,000-2,000 ರುಪೀಸ್ ಖರ್ಚು ಮಾಡ್ತಾರೆ. ಅಂಥವರು ಮನೇಲೆ ಕೆಲವೊಂದು ಒಂದು ವಸ್ತುಗಳನ್ನ ಉಪಯೋಗ ಮಾಡಿಕೊಂಡು ನಮ್ಮ ಬ್ಯೂಟಿನ ಕಾಪಾಡ್ಕೊಳ್ಬಹುದು. ಮತ್ತು ಕೆಲವೊಂದು ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ಬೇರೆ ಕ್ರೀಮ್ಸ್ಗಳನ್ನ ಯೂಸ್ ಮಾಡಿದಾಗ ಪಿಂಪಲ್ಸ್ ಬರೋದಾಗಿರ್ಬೋದು, ಅಥವಾ ಬೇರೆಂದು ಸ್ಕಿನ್ನಲ್ಲಿ ರ್ಯಾಷಸ್ ಆ ರೀತಿ ಪ್ರಾಬ್ಲಮ್ಗಳು ಬರುತ್ತೆ. ಅಂಥವರು ಪಾರ್ಲರ್ಗೆ ಹೋಗೋದಕ್ಕೆ ಇಷ್ಟಪಡೋದಿಲ್ಲ. ಅವರು ಸಹ ಮನೆಯಲ್ಲೇ ಸಿಗೋವಂಥ ಒಂದು ನೈಸರ್ಗಿಕವಾಗಿ ಸಿಗುವಂಥ ಪದಾರ್ಥಗಳನ್ನ ಉಪಯೋಗ ಮಾಡಿಕೊಂಡು ಮನೆಯಲ್ಲೇ ಚೆನ್ನಾಗಿ ಕಾಣೋ ರೀತಿ ನಾವು ಒಂದು ಫೇಸ್ ಪ್ಯಾಕ್ ಫೇಶಿಯಲ್ನ ಮಾಡಿಕೊಂಡು ಮುಖಕ್ಕೆ ಗ್ಲೋನ ತರಿಸ್ಕೋಬೋದು. ಫಸ್ಟ್ ಮೆಥಡ್ ಬಂದು ತೆಂಗಿನೆಣ್ಣೆ. ತೆಂಗಿನೆಣ್ಣೆ ಅಂತೂ ಎಲ್ಲರೂ ಮನೆಯಲ್ಲೂ ಸಿಕ್ಕೇ ಸಿಗುತ್ತಲ್ವಾ. ತೆಂಗಿನೆಣ್ಣೆ ನಮ್ಮ ಚರ್ಮದ ಏನೇ ಒಂದು ಸಮಸ್ಯೆ ಇದ್ದರೂ ಅದನ್ನು ದೂರ ಮಾಡುತ್ತೆ. ಡ್ರೈ ಸ್ಕಿನ್ ಇರೋರು ಪ್ರತಿನಿತ್ಯ ತೆಂಗಿನೆಣ್ಣೆನ ಒಂದು ಮಸಾಜ್ ಕೊಡ್ತಾ ಬಂದರೆ ಆ ಡ್ರೈನೆಸ್ ಎಲ್ಲ ಕ್ಲಿಯರ್ ಆಗುತ್ತೆ, ಚರ್ಮ ಶೈನ್ ಆಗೋ ರೀತಿ ಮಾಡುತ್ತೆ, ಪಿಂಪಲ್ಸ್ ಇದ್ದರೂ ಸಹ ಅದು ಹೋಗ್ಲಾಡಿಸುತ್ತೆ. ಇನ್ನು ಬ್ಯೂಟಿ ಜೊತೆ ಹೇರು ಸಹ ನಾವು ಕೇರ್ ಮಾಡಬೇಕಾಗತ್ತಲ್ವಾ. ತೆಂಗಿನೆಣ್ಣೆಯನ್ನು ಉಪಯೋಗಿಸೋಕ್ಕೂ ಮುಂಚೆ ಸ್ವಲ್ಪ ಬೆಚ್ಚಗೆ ಮಾಡಿಬಿಟ್ಟು ಕೂದಲಿನ ಬುಡದಿಂದ ಹಚ್ತಾ ಬಂದರೆ ಕೂದಲು ಸಹ ಹೊಳೆಯುವಂತೆ ಮಾಡುತ್ತೆ. ಅರಿಶಿನ. ಸೆಕೆಂಡ್ ಮೆಥಡ್ ಬಂದು ಅರಿಶಿನ. ಅರಿಶಿನೂ ಅಷ್ಟೇ, ಎಲ್ಲರೂ ಮನೆಯಲ್ಲೂ ಇರುತ್ತೆ. ಅರಿಶಿನನ ಯೂಸ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಈ ಅರಿಶಿನಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ, ಆಲಿವ್ ಎಣ್ಣೆ ಈ ಎರಡನ್ನೂ ಮಿಕ್ಸ್ ಮಾಡಿ ಕೈ, ಕುತ್ತಿಗೆ, ಮುಖ ಎಲ್ಲ ಸೈಡಲ್ಲೂ ಚೆನ್ನಾಗಿ ಅಪ್ಲೈ ಮಾಡೋದ್ರಿಂದ ಮಿಕ್ಸ್ ಮಾಡಿ ಈ ಕಪ್ಪು ಕಲೆ, ಸುಕ್ಕುಗಟ್ಟಿರೋದು ಎಲ್ಲ ಸಹ ನಿವಾರಣೆ ಆಗುತ್ತೆ. ಮತ್ತು ಅಲೋವೆರಾ. ಈ ಅಲೋವೆರಾ ಜೆಲ್ನೂ ಅಷ್ಟೇ, ಮನೇಲಿ ಬೆಳೆಸ್ಕೊಂಡಿರ್ತೀವಿ ಅಲ್ವಾ, ಅಲೋವೆರಾ ಗಿಡಗಳು ಎಲ್ಲರ ಮನೆಯಲ್ಲೂ ಆದಷ್ಟು ಇರುತ್ತೆ. ಅಥವಾ ಸಿಗಲಿಲ್ಲ ಅಂತ ಹೇಳಿದ್ರೆ ಒಂದು ಒಳ್ಳೆ ಪ್ರಾಡಕ್ಟ್, ಒಳ್ಳೆ ಕಂಪ್ನಿದು ಯೂಸ್ ಮಾಡಿದ್ರೆ ಬೆಟರ್, ಮಾರ್ಕೆಟಲ್ಲಿ ಸಿಗುವಂಥ ಯಾವುದೇ ಒಂದು ಅಲೋವೆರಾ ಜೆಲ್ನ ತೊಗೊಂಡು ಅದನ್ನು ನಾವು 10 ನಿಮಿಷ ಒಳ್ಳೆ ಮಸಾಜ್ ಕೊಟ್ಟು ವಾಶ್ ಮಾಡೋದ್ರಿಂದ ಸಾಫ್ಟ್ ಮತ್ತು ಶೈನ್ ಆಗೋ ರೀತಿ ಮಾಡುತ್ತೆ. ಇನ್ನು ನಾಲ್ಕನೇ ಮೆಥಡ್ ಏನು ಅಂತ ಹೇಳಿದರೆ ಕಡಲೆಹಿಟ್ಟು. ಈ ಕಡಲೆಹಿಟ್ಟಿಗೆ 1 ಸ್ಪೂನಷ್ಟು ಮೊಸರು ಮತ್ತು 1 ಚಿಟಿಕೆಯಷ್ಟು ಅರಿಶಿನ ಮಿಕ್ಸ್ ಮಾಡಿ ಒಂದು ಒಳ್ಳೆ ಸ್ಕ್ರಬ್ ಕೊಟ್ಟು ಫೇಸ್ ವಾಶ್ನ ಮಾಡೋದ್ರಿಂದ ಡೆಡ್ ಸ್ಕಿನ್ ಆಗಿರ್ಬೋದು, ವೈಟೆಡ್ಸ್ ಆಗಿರ್ಬೋದು ಎಲ್ಲ ಸಹ ನ್ಯಾಚುರಲ್ ಆಗಿ ಮಾಯ ಆಗುತ್ತೆ. ಮತ್ತು ಪ್ರತಿದಿನ ಸೋಪಿನ ಬದಲಿಗೆ ಕಡಲೆ ಹಿಟ್ಟನ್ನು ಮುಖ ತೊಳೆಯೋದಕ್ಕೆ ಅಭ್ಯಾಸ ಇಟ್ಕೊಳ್ಳಿ. ಇದು ಪರ್ಮನೆಂಟಾಗಿ ವೈಟ್ ಹೆಡ್ಸ್, ಡೆಡ್ ಸ್ಕಿನ್ಸ್ ಎಲ್ಲ ಬರದೇ ಇರೋ ರೀತಿಯೂ ತಡೆಯುತ್ತೆ, ಬಂದರೂ ಹೋಗ್ಲಾಡಿಸುತ್ತೆ. ಇದಿಷ್ಟು ನಮಗೆ ಬ್ಯೂಟಿಫುಲ್ ಫೇಸ್ನ ಗ್ಲೋ ಆಗಿ ಮಾಡೋವಂಥ ಸೂಪರ್ ಟಿಪ್ಸ್.